साई राम आत्मीय वीक्षक बांधवर्गेल्ला इवत्तिन जीवनामृत कार्यक्रम के स्वागत सुस्वागत वीक्षकरे इवत्तु चंद्रग्रहण इरुवंत दिवस कळेद 15 दिवसदिंदे नावु सूर्यग्रहणवन्न नोडिद्वि सूर्यग्रहणद फलवन्न अनुभविसिद्वि इवत्तु चंद्रग्रह ग्रहण इरोदरिंद आ ग्रहण के संबंध विशेषवाद माहिती मत्ते परिहारगळन्नु तिळिसक्के नानु इवत्तिन संचिकेयल्लि नानु प्रयत्न पड्तीनि। ग्रहण अंतंद्रे ग्रहगळल्लि इरतक्कंत क्लेशवन्नु नाश हण ग्रहण हण अंतंद्रे नाश माडु लय माडु ध्वंस माडु अंत हेळि चंद्रनल्लि इरतक्कंत केलु इंप्युरिटीसन्नु मलिनवन्नु ತೆಗೆದಾಕುವಂತ ಒಂದು ಸಂದರ್ಭ ಇದೊಂದು ಪ್ರೋಸೆಸ್ ಇದೊಂದು ಕ್ರಿಯೆ ಸೂರ್ಯಗ್ರಹಣ ಚಂದ್ರಗ್ರಹಣ ನೆನ್ನೆ ಮೊನ್ನೆ ಆಗ್ತಿರದಲ್ಲ ಯುಗ ಯುಗಗಳಿಂದಲೂ ಸತ್ಯಯುಗದಲ್ಲೂ ಗ್ರಹಣ ಆಯಿತು ಕೃತ ತ್ರೇತಾಯುಗದಲ್ಲೂ ಗ್ರಹಣಗಳು ನಡೆಯತಾ ಇತ್ತು ಯಾಕೆಂದ್ರೆ ನಾವು ಎಲ್ಲ ಕಡೆ ಪುರಾಣಗಳಲ್ಲಿ ಎಲ್ಲ ಕಡೆ ನೋಡಿದ್ವಿ ಗ್ರಹಣ ಕಾಲದಲ್ಲಿ ಈ ಥರ ಮಾಡಿದ್ರು ಗ್ರಹಣ ಕಾಲದಲ್ಲಿ ತಪಸ್ಸು ಮಾಡ್ತಿದ್ದಾಗ ಸಿದ್ಧಿ ಮಾಡ್ಕೊಂಡ ಅಂತೆಲ್ಲ ಹೇಳ್ತಾರೆ ಅಲ್ಲಿಗೆ ಅಂತ ಗ್ರಹಣ ಇವತ್ತಿಂದಲ್ಲ ಸುಮಾರು ಲಕ್ಷಾಂತರ ವರ್ಷದಿಂದ ಬಂದಿರುವಂಥದ್ದು ವರ್ಷಕ್ಕೊಂದ್ಸಲ ಸೂರ್ಯನಿಗೂ ಚಂದ್ರನಿಗೂ ಕ್ಲೀನಿಂಗ್ ಪ್ರೋಸೆಸ್ ಆಗೋದೇ ಇದು ಗ್ರಹಣ ಅಂತೇಳಿ ಈ ಗ್ರಹಣ ಸಮಯದಲ್ಲಿ ಅದೇನು ಪ್ರೋಸೆಸ್ ಆಗುತ್ತೋ ಅದರ ಸಿಂಪ್ಟಮ್ಸು ಮನುಷ್ಯನ ಆತ್ಮದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ ಚಂದ್ರ ಮನಸ್ಸಿಗೆ ಹೆಡ್ ಮೈಂಡ್ ಮೈಂಡನ್ನು ಮ್ಯಾನೇಜ್ ಮಾಡುವಂಥವನು ಮೆದಲ್ ಅಲ್ಲ ಬ್ರೈನ್ ಅಲ್ಲ ಮನಸ್ಸು ಮನಸ್ಸಲ್ಲಿದೆ ಬ್ರೈನಲ್ಲಿಲ್ಲ ಹಾರ್ಟ್ ನೋಡ್ಬೋದು ಬ್ರೈನ್ ಓಪನ್ ಮಾಡಿ ನೋಡ್ಬೋದು ಕಿಡ್ನಿ ನೋಡ್ಬೋದು ಹೊಟ್ಟೆ ನೋಡ್ಬೋದು ಯಾವ ಅಂಗ ಬೇಕಾದ್ರೂ ಆಪರೇಷನ್ ಮಾಡಿ ಮುಟ್ಟು ನೋಡ್ಬೋದು ಜೋಡಿಸ್ಬೋದು ಅದೇ ಬ್ರೈನ್ ಇವತ್ತು ಎಲ್ಲಿದೆ ಅಂತ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಬ್ರೈನ್ ಎಲ್ಲಿದೆ ಅಂತ ಬ್ರೈನು ನಮ್ಮ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಮಧ್ಯದಲ್ಲಿರುವಂಥ ಒಂದು ಸೂಕ್ಷ್ಮವಾದಂಥ ಎನರ್ಜಿ ಲೆವೆಲ್ ಅದು ಒಂದು ಶಕ್ತಿದಾಯಕ ಕೇಂದ್ರ ಅದು ಆ ಮನಸ್ಸಿಗೆ ಅಧಿಪತಿ ಚಂದ್ರ ಕೂಗು ಅಂತಾನೆ ಮಾಡ್ತೀವಿ ಓಡಿತೀವಿ ಬೈತೀವಿ ಪಾತೆ ತೊಳಿತೀವಿ ಕಸ ಗುಡಿಸ್ತೀವಿ ಡ್ಯಾನ್ಸ್ ಮಾಡ್ತೀವಿ ನಗ್ತೀವಿ ಅಳ್ತೀವಿ ಎಲ್ಲ ಮಾಡ್ತೀವಿ ಈ ಆ್ಯಕ್ಷನ್ಸ್ನ ಕ್ರಿಯೆಗಳನ್ನು ಮಾಡಿಸೋದು ಯಾವುದು ದೇಹದ ಅಂಗಾಂಗಗಳಿಂದ ಅಂದರೆ ಮನಸ್ಸು ಮನಸ್ಸನ್ನು ಕಂಟ್ರೋಲ್ ಮಾಡುವಂಥ ಒಂದು ಡಿಪಾರ್ಟ್ಮೆಂಟ್ ಇದೆ ಅದೇ ಚಂದ್ರ ಗ್ರಹ ಸೂರ್ಯನ ಕೇತುಗ್ರಹ ಅಟ್ಯಾಕ್ ಮಾಡಿದ್ರೆ ಚಂದ್ರನ ರಾಹುಗ್ರಹ ಅಟ್ಯಾಕ್ ಮಾಡುತ್ತೆ ಗ್ರಹಣ ಕಾಲದಲ್ಲಿ ಅದಕ್ಕೆ ರಾಹುಗ್ರಸ್ತ ಚಂದ್ರ ಗ್ರಹಣ ಅಂತ ಕರೀತಾರೆ ರಾಹು ಅಂದರೆ ಏನು ಸೊಂಟದ ಮೇಲ್ಭಾಗಕ್ಕೆ ರಾಹು ಸೊಂಟದ ಕೆಳಭಾಗದಿಂದ ಕೇತು ಅಂತ ಸೂರ್ಯನಿಗೆ ಸೊಂಟದ ಕೆಳಭಾಗದಲ್ಲಿರತಕ್ಕಂಥ ಗ್ರಹದ ದೋಷ ಅಂದರೆ ಚಂದ್ರನಿಗೆ ಒಕ್ಕಳ ಮೇಲಿಂದ ತಲೆಭಾಗವರೆಗೂ ತಲೆಭಾಗದವರೆಗೂ ರಾಹುನ ಅಂಶ ಇರೋದ್ರಿಂದ ರಾಹು ಚಂದ್ರನಿಗೆ ಸೊಂಟದ ಮೇಲಿಂದ ತಲೆವರೆಗೂ ಗ್ರಹಣ ಕಾಲದಲ್ಲಿ ಕೆಲವು ಕ್ಲೀನಿಂಗ್ ಪ್ರೋಸೆಸ್ ಆಗುತ್ತೆ ಅಂತ ಹೇಳ್ತಾರೆ ಸೂರ್ಯನಿಗೆ ಸೊಂಟದ ಕೆಳಭಾಗದಿಂದ ಆದರೆ ಚಂದ್ರನಿಗೆ ಸೊಂಟದ ಮೇಲ್ಭಾಗದವರೆಗೂ ನಡೀತದೆ ಆವಾಗ ನಡೆಯುವಂಥ ಕ್ರಿಯೆ ಆ ರೇಡಿಯೇಷನ್ ಆ ಕಿರಣಗಳು ಅಲ್ಲಿ ಬರೋ ವೈಬ್ರೇಷನ್ನು ಭೂಮಿಗೆ ಬಂದಾಗ ಭೂಮಿಯಲ್ಲಿ ಕೆಲವು ಬದಲಾವಣೆಗಳು ಆಗುತ್ತೆ ಅಂತ ಗ್ರಹಣ ಯಾಕಾಗುತ್ತೆ ಅಂದರೆ ಪ್ರಕೃತಿನ ಕ್ಲೀನ್ ಮಾಡೋಕ್ಕಾಗುವಂಥ ಒಂದು ಕ್ರಿಯೆ ಈ ಗ್ರಹಣ ಆಗೋದ್ರಿಂದ ಪ್ರತಿ ವರ್ಷ ಎರಡು ಗ್ರಹಣ ಆಗೋದ್ರಿಂದ ನಾವೆಲ್ಲ ಆರೋಗ್ಯವಾಗಿದ್ದೀವಿ ಅದರಿಂದ ಟಾಕ್ಸಿನ್ನ ರಿಮೂವ್ ಮಾಡುವಂಥ ಒಂದು ವಿಶೇಷವಾದಂಥ ಪದ್ಧತಿ ಗ್ರಹಣ ಅಂತ ಕರೀತಾರೆ ಈ ಚಂದ್ರಗ್ರಹಣ ಮನುಷ್ಯನ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಬ್ರೈನ್ ಮೇಲೆಲ್ಲ ಬ್ರೈನ್ ಒಳಗಿಲ್ಲ ಮನಸ್ಸು ಬ್ರೈನ್ ಹೊರಗಡೆ ಇದೆ ಮನಸ್ಸು ಮೈಂಡು ಬ್ರೈನ್ ಬೇರೆ ಮೈಂಡ್ ಬೇರೆ ಮೆದುಳು ಬೇರೆ ಮನಸ್ಸು ಬೇರೆ ಆದರೆ ಮನಸ್ಸು ಬ್ರೈನ್ನ ಕಂಟ್ರೋಲ್ ಮಾಡುತ್ತೆ ಮನಸ್ಸು ಸರ್ವಾಂಗಗಳನ್ನು ಕಂಟ್ರೋಲ್ ಮಾಡುತ್ತೆ ನೀರು ಕುಡಿ ಅಂದ ತಕ್ಷಣ ನೀರು ಕುಡಿತೀವಿ ಡ್ಯಾನ್ಸ್ ಮಾಡುವಂಥ ಮನಸ್ಸಲ್ಲಿ ಡ್ಯಾನ್ಸ್ ಮಾಡ್ತೀವಿ ಅಳು ಅಂದರೆ ಅಳ್ತೀವಿ ಹಾಗೆ ಎಲ್ಲ ಅಂಗಾಂಗಗಳನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ಈ ಮನಸ್ಸಿಗಿದೆ ಆ ಮನಸ್ಸನ್ನು ನೋಡ್ಕೊಳ್ಳೋ ಭಾಸ ಯಾರು ಚಂದ್ರ ಚಂದ್ರನಿಗೆ ಈಗ ಒಂದು ರಾಹುವಿಂದ ಪೀಡಿತನಾಗ್ತಾನೆ ಆದ್ದರಿಂದ ಈ ಒಂದು ಗ್ರಹಣದ ಕೆಲವು ಸಿಂಪ್ಟಮ್ಸ್ ಏನು ಅದು ಮನುಷ್ಯನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾನು ಈ ವರ್ಷದ ಈ ಶುಭಕೃತ್ನಾಮ ಸಂವತ್ಸರಲ್ಲಾಗುವಂಥ ಬದಲಾವಣೆ ಬಗ್ಗೆ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಗ್ರಹಣಗಳಾಗಬೇಕು ಆಗ ಧಾನ್ಯಗಳ ಮೇಲೆ ಹಣ್ಣುಗಳ ಮೇಲೆ ಸೊಪ್ಪುಗಳ ಮೇಲೆ ಪ್ರಕೃತಿ ಮೇಲೆ ಭಾಳ ಚೇಂಜಸ್ ಆಗುತ್ತೆ ಗ್ರಹಣ ಅಂದರೆ ಟ್ರಾನ್ಸ್ಫಾರ್ಮೇಷನ್ ಅಂತ ಗ್ರಹಣ ಅಂದರೆ ಪರಿವರ್ತನೆ ಅಂತ ಪರಿವರ್ತನೆ ಆಗಬೇಕು ರೆವಲ್ಯೂಷನ್ ಕ್ರಾಂತಿ ಆಗುವಂಥ ಕ್ರಿಯೆ ಗ್ರಹಣ ಅಂದರೆ ಈ ಚಂದ್ರಗ್ರಹಣ ಈ ವರ್ಷ ಇವತ್ತು ನಡೆಯುವಂಥದ್ದು ಮೇಷರಾಶಿ ಭರಣಿ ನಕ್ಷತ್ರದಿಂದ ಪ್ರಾರಂಭ ಆಗ್ತದೆ ಚಂದ್ರ ಮೇಷರಾಶಿ ಬಂದಾಗ ಅದು ಭರಣಿ ನಕ್ಷತ್ರದಲ್ಲಿದ್ದಾಗ ರಾಹುವನ್ನು ಅಟ್ಯಾಕ್ ಮಾಡ್ತಾನೆ ಅದರಿಂದ
ಮೇಷರಾಶಿ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರಿಗೆ ಇದು ಗ್ರಹಣ ಸ್ವಲ್ಪ ಪ್ರಭಾವ ಬೀರುತ್ತೆ. ಉಳಿದ ಯಾವುದೋ ರಾಶಿಗಳಿಗೂ ತೊಂದರೆ ಇಲ್ಲ. ಆದರೂ ಕೂಡ ಆ ಗ್ರಹಣ ಕಾಲದಲ್ಲಿ ಪ್ರಕೃತಿಯಲ್ಲಿ ಆಗುವಂಥ ಒಂದು ಅನುಭವ, ಆ ಒಂದು ಸೈಡ್ ಎಫೆಕ್ಟು ಮನುಷ್ಯನ ದೇಹ ಮೇಲೆಗಿಂತ ಹೆಚ್ಚಾಗಿ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಯಾಕೆಂದರೆ ಮನಸ್ಸಿಗೆ ಕಾರಕ ಚಂದ್ರ. ರಾಹು ಏನು ಮಾಡ್ತಾನೆ, ಅದಲೂ ಯಾರಿಗೆ ಸರ್ಪದೋಷ ಇದೆಯೋ ಅಂಥವರು, ರಾಹು ಮತ್ತು ಕೇತುಗೆ ಸಂಬಂಧಪಟ್ಟಂಥ ದೋಷ ಇರುವಂಥವರು ಈ ಚಂದ್ರಗ್ರಹಣ ಕಾಲದಲ್ಲಿ ಮನಸ್ಸಿನಲ್ಲಿ ವಿಚಿತ್ರವಾದಂಥ ವಿಕೋಪಗಳಾಗ್ಬೋದು, ಕೋಪಗಳು ಆಗ್ಬೋದು, ಎಮೋಷನ್ಸ್ ಜಾಸ್ತಿ ಆಗ್ಬೋದು, ಮಾಡೋಕ್ಕೆ ಇಷ್ಟ ಇಲ್ಲ ಕೆಲಸಗಳು, ಕೊಲೆ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ, ಕೊಲೆ ಮಾಡೋ ಚಾನ್ಸ್ ಬಂದುಬಿಡುತ್ತೆ, ಚಾಕು ಹಾಕೋಕ್ಕೆ ಮನಸ್ಸಿಲ್ಲ, ಚಾಕು ಹಾಕಬೇಕು ಅಂತ ಮನಸ್ಸು ಬಂದುಬಿಡುತ್ತೆ. ಆ ಥರ ಮತಿಯನ್ನು ಕೊಡುತ್ತೆ ಈ ರಾಹು ಚಂದ್ರನಿಗೆ. ಆದ್ದರಿಂದ ರಾಹುಗ್ರಸ್ತ ಚಂದ್ರಗ್ರಹಣ ಅಂತಂದರೆ ರಾಹುನಲ್ಲಿ ಏನು ಕ್ಯಾರೆಕ್ಟರ್ಸ್ ಇದೆಯೋ ಅದನ್ನು ಚಂದ್ರನ ಟ್ರಾನ್ಸ್ಫರ್ ಮಾಡ್ತಾನೆ. ಆ ವೈಬ್ರೇಷನ್ನು, ಆ ರೇಡಿಯಂಟ್ ಎನರ್ಜಿ ಅದು ಭೂಮಿ ಬಿದ್ದಾಗ ಅದರಲ್ಲೂ ಮೇಷರಾಶಿ ಭರಣಿ ನಕ್ಷತ್ರದಲ್ಲಿದ್ದಂಥವ್ರಿಗೆ ಸ್ವಲ್ಪ ವಿಚಿತ್ರವಾದಂಥ ಅನುಭವಗಳು ಆಗುವಂಥ ಚಾನ್ಸಸ್ ಉಂಟು. ಆದರೂ ಭಯಪಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಇದು ಇವತ್ತಿಂದಲ್ಲ, ಇಂಥದ್ದು ಬಿಕಾಸ್ ಸಾವಿರಾರು ಲಕ್ಷಾಂತರ ಗ್ರಹಣಗಳಾಗೋಗ್ಬಿಟ್ಟಿದೆ ಸತ್ಯ ಕೃತಯುಗದಿಂದ ಇವತ್ತವರೆಗೂ. ಈ ರಾಹುಗ್ರಸ್ತ ಚಂದ್ರಗ್ರಹಣ ಮೇಷರಾಶಿ ಭರಣಿ ನಕ್ಷತ್ರದಲ್ಲಿ ಗ್ರಹಣ ಪ್ರಾರಂಭ ಆಗ್ತಿದೆ. ಇದು ನಮ್ಮ ದೇಶದಲ್ಲಿ ಹಗಲೊತ್ತೆ ಚಂದ್ರಗ್ರಹಣ ಆಗ್ತಾ ಇದೆ. ಇದು ಅಂದರೆ ಚಂದ್ರ ಉದಯ ಆಗೋದೇ ಸೂರ್ಯ ಮುಳುಗದ ಮೇಲೆ. ಅಂಥದ್ರಲ್ಲಿ ನಮ್ಮ ಈ ಒಂದು ಬ್ರಹ್ಮಾಂಡದಲ್ಲಿ, ಈ ಭೂಮಿ ಅನುಗ್ರಹದಲ್ಲಿ ಗ್ರಹಣ ಪ್ರಾರಂಭ ಆಗ್ತಿರೋದು ಮಧ್ಯಾಹ್ನ 2 ಗಂಟೆ ಮೇಲೆ, ಸಂಜೆ 6:19 ಮುಗಿದೋಗ್ಬಿಡುತ್ತೆ. ಅದರಲ್ಲೂ ನಮ್ಮ ಭಾರತ ದೇಶದಲ್ಲಿ ಗ್ರಹಣವನ್ನು 4:40 ಸ್ಪರ್ಶ ಆಗುತ್ತೆ. ಅದಕ್ಕೆ ಮುಂಚೆ ಬೇರೆ ಆಸ್ಟ್ರೇಲಿಯಾ, ಅಮೇರಿಕಾ, ಜಪಾನ್, ಸ್ವೀಡನ್, ರಷ್ಯಾ ಈ ದೇಶದಲ್ಲೆಲ್ಲ 2:05 ಪ್ರಾರಂಭ ಆಗತ್ತೆ ಅಂತ ನಮ್ಮ ಲೆಕ್ಕಾಚಾರ. ಈ ಒಂದು ಆಟಿಟ್ಯೂಡ್ ಲ್ಯಾಟಿಟ್ಯೂಡ್ ಪ್ರಕಾರ ತಗೊಂಡಾಗ ಮಧ್ಯಾಹ್ನ 2:39 ಗ್ರಹಣ ಸ್ಪರ್ಶ ಕಾಲ ಆಗತ್ತೆ ಲೋಕದಲ್ಲಿ, ಈ ಭೂಮಿ ಅನ್ನೋದಲ್ಲಿ. ಇದು ಆಯಾ ದೇಶ ಕಾಲಮಾನಕ್ಕೆ ತಕ್ಕಂತೆ ಅನ್ವಯಿಸುತ್ತೆ. ಅದೇ ಗ್ರಹಣ ಸ್ಪರ್ಶ ಆಗೋದೇ 2:39 ಈ ಭೂಮಿ ಅನುಗ್ರಹದಲ್ಲಿ. ನಮಗೆ ಭಾರತ ದೇಶಕ್ಕೆ 4:40 ಸ್ಪರ್ಶ ಆಗುತ್ತೆ ಭಾರತ ದೇಶಕ್ಕೆ. ಆದರೂ ಕೂಡ ಈ ಭೂಮಿಗೆ ಚಂದ್ರಗ್ರಹಣ ಆಗಿರೋದ್ರಿಂದ 2:00 ನಾವು ಲೆಕ್ಕ ತೊಗೋಬೇಕು, 2:39 ಲೆಕ್ಕ ತೊಗೋಬೇಕು. ಅದರಿಂದ 2:39 ಗ್ರಹಣ ಪ್ರಾರಂಭ ಆಗೋದ್ರಿಂದ, ಸ್ಪರ್ಶ ಆಗೋದ್ರಿಂದ ಮಧ್ಯಾಹ್ನ 2:39 ಚಂದ್ರ ಹುಟ್ಟಿರೋದಿಲ್ಲ, ಆದರೆ ಜಗತ್ತಿನಲ್ಲಿ ಆಗೋದು 2:39 ಬೇರೆ ದೇಶದಿಂದ. ನಮ್ಮ ದೇಶಕ್ಕೆ ಲೆಕ್ಕ ತೊಗೊಂಡಾಗ 4:40 ಬರ್ತದೆ. ಈ ಸ್ಪರ್ಶಕಾಲ ಮಧ್ಯ 2:30 ಇರೋದ್ರಿಂದ, ಗ್ರಹಣ ಪ್ರಾರಂಭದಿಂದ 10:30 ಒಳಗೆ ಎಲ್ಲ ಊಟ ಮಾಡಿಬಿಡ್ಬೇಕು. ಬೆಳಗ್ಗೆ 10:30 ಮ್ಯಾಕ್ಸಿಮಮ್ ಅನ್ನು 11:00 ಒಳಗೆ ಊಟ ಮಾಡಿಬಿಡ್ಬೇಕು. ಗ್ರಹಣಕ್ಕೂ ನಮ್ಮ ಊಟಕ್ಕೂ 4 ಗಂಟೆ ಮಧ್ಯೆ ಗ್ಯಾಪ್ ಇರಬೇಕು. ಗ್ರಹಣ ಪ್ರಾರಂಭ ಆಗೋಕ್ಕೆ ಮುಂಚೆ ಮಲಮೂತ್ರ ವಿಸರ್ಜನೆ ಮಾಡಿಬಿಡ್ಬೇಕು. 2:39 ಪ್ರಾರಂಭ ಆಗಿರೋದ್ರಿಂದ ನಾವು 2:36 ಬಚ್ಚಮನೆಗೆ ಹೋಗಿ ಸ್ನಾನ ಮಾಡಬೇಕು. ಸ್ಪರ್ಶ ಕಾಲದಲ್ಲಿ ಸ್ನಾನ ಆಗಬೇಕು ಪ್ರಾರಂಭದಲ್ಲಿ, ಏಕೆಂತಂದರೆ ಆ ಸ್ಪರ್ಶ ಆಗುವಾಗ ಭೂಲೋಕದಲ್ಲಿ ಭೂಮಿನಲ್ಲಿ ಕೆಲವು ಟಾಕ್ಸಿನ್ಸು, ವಿಷಪೂರಿತವಾದಂಥ ಗಾಳಿ ರೇಸು ಭೂಮಿಗೆ ಬೀಳೋದ್ರಿಂದ ಅದು ಮಾನವನ ಶರೀರದ ಮೇಲೆ ಡಿಪಾಸಿಟ್ ಆದಾಗ ಮೂಳೆ, ನರ, ಮಾಂಸ, ಚರ್ಮಕ್ಕೆ ಏನಾದರೂ ತೊಂದರೆ ಆಗ್ಬೋದು ಅಂತೇಳಿ ಸ್ಪರ್ಶ ಕಾಲದಲ್ಲಿ ಸ್ನಾನ ಮಾಡಬೇಕು ಅಂತೇಳಿ ನಮ್ಮ ಮನುಸ್ಮೃತಿನಲ್ಲಿ ಮತ್ತು ಸಂಸ್ಕಾರ ವಿಧಿವಿಧಾನದಲ್ಲಿ ಹೇಳುತ್ತೆ. ಗ್ರಹಣ ಮಧ್ಯಭಾಗದಲ್ಲಿ ಅಂದರೆ ಚಂದ್ರನ ಮಧ್ಯಭಾಗಕ್ಕೆ, ಚಂದ್ರನ ಪೂರ್ಣ ರಾಹು ಸ್ಪರ್ಶ ಮಾಡಿ 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 ಚಂದ್ರನ ಅರ್ಧ ಭಾಗಕ್ಕೆ ಬಂದಾಗ ಮಧ್ಯಕಾಲ ಅಂತಾರೆ, ಮಧ್ಯಮ ಕಾಲ ಅಂತಾರೆ. ಅದು 4:29 ಬರ್ತದೆ. ಮಧ್ಯಕಾಲದಲ್ಲಿ ನೀವು ಬೇಕಾದ್ರೆ ತರ್ಪಣ ಕೊಡ್ಬೋದು ಹಿರಿಯರಿಗೆ. ಮೋಕ್ಷಕಾಲ, ಗ್ರಹಣ ಮೋಕ್ಷಕಾಲ 6:19 ಬರ್ತದೆ ನಮ್ಮ ಭಾರತ ದೇಶಕ್ಕೆ. ದಕ್ಷಿಣ ಭಾರತ ಅಂದರೆ ನಮ್ಮ ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ, ಕೇರಳ, ಕರ್ನಾಟಕ 6:19 ಈ ಒಂದು ಗ್ರಹಣ ಮುಕ್ತಿ ಮೋಕ್ಷ ಪಡೆಯುತ್ತೆ. ಅಂದರೆ ಸಂಪೂರ್ಣವಾಗಿ ಶುದ್ಧ ಪರಿಪೂರ್ಣವಾದಂಥ ಚಂದ್ರನ ಹೊರಗೆ ಬರ್ತಾನೆ ರಾಹು ಬಾಧೆಯಿಂದ, ರಾಹುಗ್ರಹದಿಂದ. ಅದಕ್ಕಾಗಿ 6:19 ನೀವು ಸ್ನಾನ ಮಾಡಿ ಆ ಒಂದು 2:19:39 ಪ್ರಾರಂಭವಾದ ಸೂತಕ,
ಆ ನೆಗೆಟಿವ್ ಎನರ್ಜಿ ಆ ಪಾಯಿಸನ್ನು ಅದನ್ನು ನಿರ್ಮಾಲ್ಯ ತಗೊಳ್ಳೋಕ್ಕೋಸ್ಕರ ಮೋಕ್ಷಕಾಲದಲ್ಲಿ ಒಂದು ಸಲ ಸ್ನಾನ ಮಾಡಬೇಕು. 6 ಗಂಟೆ 19 ನಿಮಿಷಕ್ಕೆ ಸ್ನಾನ ಮಾಡಿ ಆಮೇಲೆ ನೀವು ದೇವ್ರ ಪೂಜೆ ಮಾಡ್ಬೋದು. ಯಾಕೆಂದರೆ ಉಡುಮೆ ದಿವಸ ಬಂದಿರೋದ್ರಿಂದ ಸತ್ಯನಾರಾಯಣ ಪೂಜೆ ಮಾಡೋಂಗಿಲ್ಲ. ಗ್ರಹಣ ಮೋಕ್ಷ ಆದಮೇಲೆ ಸತ್ಯನಾರಾಯಣ ಪೂಜೆ ಮಾಡೋ ಪದ್ಧತಿ ಇದ್ದರೆ ಸಂಜೆ 6:30 ಮೇಲೆ ನೀವು ಸತ್ಯನಾರಾಯಣ ಪೂಜೆನ ಮಾಡ್ಬೋದು. ಈ ಗ್ರಹಣ ಇರೋದ್ರಿಂದ ಇವತ್ತು ಯಾವುದೇ ಶುಭ ಕಾರ್ಯ ಮಾಡೋಂಗಿಲ್ಲ. ಗ್ರಹಣ ಮುಗಿದ ಮೇಲೆ ಬೇಕಾದ್ರೆ ನವಗ್ರಹ ಶಾಂತಿ ಅಂತ ಸತ್ಯನಾರಾಯಣ ಪೂಜೆ ಉಣ್ಮೇಲಿ ಸತ್ಯನಾರಾಯಣ ಪೂಜೆಗಳು ಮಾಡ್ತಾರೆ ಕೆಲವರೆಲ್ಲ. ಅದನ್ನು ನೀವು 6:19 ನಂತರ ಸ್ನಾನ ಮಾಡಿ ಮಾಡ್ಬೋದು. ಒಂದು ಎರಡನೇದು ಮಕ್ಕಳಿಗೆ ಹಲ್ಲು ಬೀಳದಿರೋ ಅಂಥ ಮಕ್ಕಳು, ಯಾರಿಗೆ ಹಲ್ಲು ಬಿದ್ದಿಲ್ವೋ ಅಂಥ ಮಕ್ಕಳಿಗೆ ದೋಷ ಇಲ್ಲ ಇದು. ಆದರೆ ಬಾಲಾರ್ಶ್ರಣಿವಾಗ ಕೆಲವು ಮಕ್ಕಳಿಗೆ ಇದರಿಂದ ಕೆಲವು ಬಿಟ್ಟು ಬಿಟ್ಟು ಜ್ವರ ಬರುವಂಥ ಚಾನ್ಸ್ ಉಂಟು. ಇದರಿಂದ ಮಕ್ಕಳು ಮಂದ ಬುದ್ಧಿ ಮಂದತ್ವ ಮೊಂಡುತನ ಕಿರುಚೋದು ವಿಪರೀತವಾದಂಥ ಹಠ ಮಾಡಿ ತಮಗೆ ತಾವೇ ಮೈ ಪರ್ಚ್ಕೊಳ್ಳುವಂಥದ್ದು ಗಲೀಜು ಮಾಡ್ಕೊಳ್ಳುವಂಥದ್ದು ಮತ್ತು ಬಿದ್ದು ಗಾಯ ಮಾಡ್ಕೊಳ್ಳುವಂಥ ಒಂದು ಫಲಿತಾಂಶವನ್ನು ಈ ಗ್ರಹಣ ಕಾಲದಲ್ಲಿ ನೋಡ್ಬೋದು. ಈ ಯುವಕರು ಗಡ್ಡ ಮೀಸೆ ಬಂದಿರುವಂಥ ಯುವಕರು ಹೆಣ್ಮಕ್ಳು ಮೆಚ್ಯೂರ್ಡ್ ಆಗೋವಂಥವ್ರು ಮುಟ್ಟಾಗೋತಾ ಇರುವಂಥ ಹೆಣ್ಮಕ್ಳು ಇವರಿಗೆ ವಿಪರೀತವಾದಂಥ ಏನು ಅತಿಯಾದ ಕಾಮ ಮತ್ತು ದುಶ್ಚಟಗಳಿಗೆ ಬಲಿಯಾಗಬೇಕು ಅನ್ನೋದು ವೈರತ್ವ ಸ್ನೇಹಿತರಲ್ಲಿ ತಾಯಿ ಮೇಲೆ ಕೋಪ ಜಾಸ್ತಿ ಆಗ್ಬೋದು. ಗಂಡ್ಮಕ್ಳಿಗೆ ಗಂಡ್ಮಗು ಏನು ಮಾಡ್ತೇನೆ ತಾಯಿ ಮೇಲೆ ಕೂಗಾಡೋದು, ಹೆಣ್ಮಕ್ಳು ತಾಯಿ ಮೇಲೆ ಕೂಗಾಡೋವಂಥದ್ದು, ಈ ಥರದ ದೋಷಗಳು ಬರ್ತದೆ ಈ ಗ್ರಹಣ ಆದಮೇಲೆ. ಕೆಲವರಿಗೆ ಅದರಲ್ಲೂ ಮದುವೆ ಆಗಿರೋಂಥವರು ಮಕ್ಕಳು ಪಡೆದಿರೋಂಥವರು ವಿಶೇಷವಾಗಿ ತಾಯಿ ಮೇಲೆ ಕೋಪ ಮಾಡ್ಕೊಳ್ತಾರೆ, ಅತ್ತೆ ಮೇಲೆ ಕೋಪ ಮಾಡ್ಕೊಳ್ಬೋದು. ಹೆಣ್ಣಾಗಲಿ ಗಂಡಾಗಲಿ ಅತ್ತೆಯಿಂದ ತೊಂದರೆ, ತಾಯಿಯಿಂದ ನಿಷ್ಠೂರ, ತಾಯಿಯಿಂದ ದೂರ ಆಗುವಂಥ ಸಂದರ್ಭ ಬರ್ತದೆ ಇದು. ಏಕೆಂದರೆ ತಾಯಿ ಅಂದರೆ ಚಂದ್ರಗ್ರಹ, ಸೂರ್ಯ ಅಂದರೆ ತಂದೆ. ನಮ್ಮ ಪ್ರಕಾರ ಈ ವಯಸ್ಸಾದವರಂಥ ಯುವಕರಲ್ಲಿ ಮನಸ್ಸು ಚಂಚಲ, ಜೂಜಾಟ, ಕುಡಿಯೋದು, ಸೇದೋದು, ಡ್ರಗ್ಸ್ ತೊಗೊಳ್ಳೋದು, ಯಾಕೆ ಮನಸ್ಸಿಗೆ ಡಿಪ್ರೆಷನ್ ಇರೋರಿಗೆ ಇನ್ನೂ ಮತ್ತೆ ಡಿಪ್ರೆಷನ್ ಹೋಗುವಂಥದ್ದು, ಸಾಲಬಾಧೆ, ಎಕ್ಸಾಮ್ ಫೇಲಾದೆ, ಲವ್ ಡಿಸಪಾಯಿಂಟ್ ಆಯಿತು, ಮತ್ತು ನನಗೆ ಹೇಳ್ದಂಗೆ ಸಿಕ್ಕಿಲ್ಲ, ನಾನು ಮಾಡೋ ಶೋಕಿ ಮಾಡೋಕ್ಕಾಗ್ತಿಲ್ಲ ಅನ್ನೋದಲ್ಲಿ ಈ ಗ್ರಹಣ ಕಾಲದಿಂದ ಅದು ಇನ್ನೂ ಉಲ್ಬಣ ಆಗ್ಬೋದು, ಜಾಸ್ತಿ ಆಗ್ಬೋದು ರಾಹುಗ್ರಸ್ತ ಚಂದ್ರಗ್ರಹಣದಿಂದ. ಯುವಕರು ಯುವತಿಯರು ಭಾಳ ವಿಶೇಷವಾಗಿ ಮೈಪೂರ್ತಿ ಎಚ್ಚರಿಕೆ ಇರಬೇಕು. ಕುಡಿಯೋದು, ಸೇದೋದು, ಡ್ರಗ್ಸ್ ತೊಗೊಳ್ಳೋದೆಲ್ಲ ಆಗುವಂಥ ಚಾನ್ಸಸ್ ಉಂಟು. ಇದರಿಂದ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಚಾನ್ಸಸ್ ಉಂಟು ಯುವಕರಲ್ಲಿ. ಮದುವೆ ಆದಂಥ ಗಂಡಸರು ಹೆಂಗಸರಾದರೆ ಅವರಿಗೆ ಇದಕ್ಕಿದ್ದಾಗೆ ಕಾಮದಲ್ಲಿ ನಿರಾಸಕ್ತಿ, ಗಂಡನ ಮೇಲೆ ಕೋಪ, ಅತ್ತೆ ಮೇಲೆ ಕೋಪ, ಸ್ತ್ರೀಯರ ಮೇಲೆ ತುಂಬ ವಿಶೇಷವಾದಂಥ ದೋಷಗಳು, ಅವಮಾನ, ನಿಂದನೆಗಳು, ಈ ಥರ ವಿಪರೀತವಾದಂಥ ಕಲಹಗಳೆಲ್ಲ ಪ್ರಾಪ್ತಿಯಾಗ್ತದೆ. ಈ ಮದುವೆ ಆಗಿ ಮಕ್ಕಳಾಗಿ ಮೊಮ್ಮಕ್ಕಳಾಕೋಣ ರಿಟೈರ್ಡ್ ಆಗಿರೋರು ವೃದ್ಧರು ಷಷ್ಠಾಬ್ದಿ 60 ವರ್ಷ ದಾಟಿರೋಂಥವ್ರು ಅವರಿಗೆ ಮನಸ್ಸು ಮೇಲೆ ವಿಪರೀತವಾದಂಥ ಬದಲಾವಣೆ ಆಗುತ್ತೆ. ಕೋಪ ಜಾಸ್ತಿ, ಮಕ್ಕಳ ಥರ ಕೂಗಾಡೋದು, ಅತಿಯಾಗಿ ತಿನ್ನಬೇಕು ಅಂತ ಆಸೆ ಆಗುತ್ತೆ, ಅತಿಯಾಗಿ ಬೈಬೇಕು ಅಂತ ಆಗುತ್ತೆ, ಪ್ರತಿಯೊಂದರ ತಪ್ಕೊಂಡು ಹಿಡಿಯೋದು, ಬಾಯಿ ಬಂದಾಗ ಬೈತಾ ಇರೋದು, ಮನಸ್ಸು ಚಂಚಲತೆ ಇರ್ತದೆ ಈ ವೃದ್ಧರಿಗೆ. ಈ ಗರ್ಭಿಣಿ ಸ್ತ್ರೀಯರು ಈ ಗ್ರಹಣ ಕಾಲದಲ್ಲಿ ಮನೆ ಬಿಟ್ಟು ಹೋಗಬಾರ್ದು. ಈ ಸಂದರ್ಭದಲ್ಲಿ ಹೊಟ್ಟೆಯೊಳಗಿರೋ ಹೆಣ್ಣಾಗಲಿ ಅಥವಾ ಗಂಡು ಮಗು ಆಗಲಿ ಹೊಟ್ಟೆಯವರಿರೋ ಅಂಥ ಮಗುಗೀಗಿಂದ ನೀವು ಲಲಿತ ಸಹಸ್ರನಾಮ, ದುರ್ಗಾದೇವಿದು, ಸ್ತ್ರೀ ಸಂಬಂಧಪಟ್ಟಂಥ ಸ್ತ್ರೀ ದೇವತೆಗಳ ಸಂಬಂಧಪಟ್ಟಂಥ ಜಪತಪ ಮಾಡೋದ್ರಿಂದ ನಿಮಗೆ ತಾಯಿ ಗರ್ಭದಲ್ಲಿರೋ ಮಗುನೇ ತಾಯಿಗೆ ವಿರೋಧ ಆಗಬಾರ್ದು, ವಿರೋಧಿ ಆಗಬಾರ್ದು, ತಾಯಿಗೆ ಹುಟ್ಟಿದ ಮೇಲೆ ಹೊಡಿಬಾರ್ದು. ಈಗ ಮಗು ಯಾವ ಗರ್ಭದಲ್ಲಿದೆಯೋ ಮಗು ಅದು ಹುಟ್ಟಿ ಬೆಳೆದು ದೊಡ್ಡವನಾದಮೇಲೆ ತಾಯಿಗೆ ಹೊಡಿಬಾರ್ದು, ತಾಯಿನ ಮನೆಯಿಂದ ಆಚೆ ಹಾಕಬಾರ್ದು, ಮತ್ತು ಸ್ತ್ರೀ ಶಾಪಕ್ಕೆ ಗುರಿ ಆಗಬಾರ್ದು. ಅಂದರೆ ತಾಯಿ ಗರ್ಭದಲ್ಲಿದ್ದಾಗಲೇ ಮಗುಗೆ ದುರ್ಗಾ ಸೂಕ್ತಗಳು ಅಥವಾ ದುರ್ಗೆಗೆ ಸಂಬಂಧಪಟ್ಟಂಥದ್ದು ಸ್ತ್ರೀ ದೇವತೆಗಳನ್ನು ಆರಾಧನೆ ಮಾಡೋದು ಗ್ರಹಣ ಕಾಲದಲ್ಲಿ ಭಾಳ ಒಳ್ಳೆಯದು. ನಾಳೆ ನಿಮ್ಮ ಮಗುನೇ ನಿಮಗೆ ಶತ್ರು ಆಗಬಾರ್ದು ಅಂದರೆ, ಯಾಕೆಂದರೆ ಈ ರಾಹುಗ್ರಸ್ತ ಚಂದ್ರಗ್ರಹಣ ಗರ್ಭಿಣಿ ಸ್ತ್ರೀಯಲ್ಲಿ ರೀತಿ ಬಾಧೆಯನ್ನು ಕೊಡುವಂಥ ಚಾನ್ಸಸ್ ಉಂಟು. ಇದರ ಜೊತೆಗೆ ಈ ಸಾಧು ಸಂತರು ಸನ್ಯಾಸಿಗಳು ಪರಮಹಂಸರು ಅವಧೂತರು ಅವರಿಗೆ ಲೌಕಿಕ ಜೀವನದ ಮೇಲೆ ಆಸಕ್ತಿ ಜಾಸ್ತಿ ಆಗುತ್ತೆ. ಮನಸ್ಸು ಸಿಹಿ ತಿನ್ನೋಣ, ಸ್ಮೋಕ್ ಮಾಡೋಣ, ಡ್ರಿಂಕ್ಸ್ ಮಾಡೋಣ, ಸ್ತ್ರೀ ಸಹವಾಸ ಮಾಡೋಣ, ಈ ಥರದೆಲ್ಲ ವಿಪರೀತವಾದ ಕಾಮ ಪ್ರಚೋದನೆ ಮಾಡುವಂಥ ಮನೋಕಾಮನೆಗಳು ಜಾಸ್ತಿ ಆಗ್ತದೆ. ಅದಕ್ಕೆ ಮನಸ್ಸಿಗೆ ಕಾರಕ ಚಂದ್ರ, ರಾಹು ಈ ದುಷ್ಟಚಟಗಳನ್ನು ದುರ್ಬುದ್ಧಿಗಳನ್ನು ಕೊಡುವಂಥವನು. ಆದ್ದರಿಂದ ಈ ಒಂದು ದೋಷಗಳು ಇವರಲ್ಲಿ ಸನ್ಯಾಸಿ ಸಾಧು ಸಂತರು ಬರುವಂಥದ್ರಿಂದ ಈ ಗ್ರಹಣ ಕಾಲದಲ್ಲಿ ಸಾಧು ಸಂತರು ಸನ್ಯಾಸಿಗಳು ಮಠಾಧಿಪತಿಗಳು ಭಾಳ ಎಚ್ಚರಿಕೆಯಿಂದ ರಾಹುಗ್ರಸ್ತ ಚಂದ್ರಗ್ರಹಣದಲ್ಲಿ ಅವರು ಚಂಡಿಕಾದೇವಿ ದುರ್ಗಿ ಇವರನ್ನು ಚೆನ್ನಾಗಿ ಆರಾಧನೆ ಮಾಡೋದ್ರಿಂದ ಸ್ತ್ರೀಯರಿಂದಲೇ ಬರೋ ಅವಮಾನ, ಸ್ತ್ರೀಯಿಂದ ಮಾನಹಾನಿ, ಸ್ತ್ರೀಯಿಂದ ಧನಹಾನಿ ಆಗುವಂಥ ಎಲ್ಲ ದೋಷಗಳನ್ನು ನಿವಾರಣೆ ಮಾಡ್ಬೋದು. ಆದ್ದರಿಂದ ಈ ರಾಹುಗ್ರಸ್ತ ಚಂದ್ರಗ್ರಹಣ ಮೇಷರಾಶಿ ಬರಡಿ ನಕ್ಷತ್ರ 2:19 ನಿಮಿಷಕ್ಕೆ ನೀವು
ಜಪತಪಗಳನ್ನು ಮಾಡಬೇಕು, ಮೂರು ಬಾರಿ ಸ್ನಾನ ಮಾಡಬೇಕು. ದೀಕ್ಷೆ ಇರುವಂಥವರು ಸ್ಪರ್ಶಕಾಲದಲ್ಲಿ, ಮಧ್ಯಕಾಲದಲ್ಲಿ ಮತ್ತು ಮೋಕ್ಷಕಾಲದಲ್ಲಿ. ಯಾರು? ಈ ಮಠಾಧಿಪತಿಗಳು ಸನ್ಯಾಸಿ ಸಾಧು ಸಂತರು ಜಂಗಮರಲ್ಲ, ಮುನಿಗಳು ಸಂತರಲ್ಲ. ಈ ರೀತಿ ಮಾಡೋದ್ರಿಂದ ಮುಂದಿನ ಚಂದ್ರಗ್ರಹಣದವರೆಗೂ ಮನಸ್ಸು ಸ್ಥಿಮಿತ ಇರ್ತದೆ. ಮನಸ್ಸಲ್ಲಾಗುವಂಥ ಉದ್ವೇಗ, ಡಿಪ್ರೆಷನ್, ಉನ್ಮಾದ, ಖಿನ್ನತೆ, ಅತಿಯಾದ ಆಸೆಗಳು, ಅತಿಯಾದ ಎಮೋಷನ್ಸ್ ಎಲ್ಲ ಈ ಗ್ರಹಣ ಕಾಲದಲ್ಲಿ ನಾವು ತಗೋಬೋದು. ಈ ಗ್ರಹಣ ಕಾಲದಲ್ಲಿ ಯಾರ್ಯಾರು ಗುರುಮುಖಿನ ದೀಕ್ಷೆ ಆಗಿದೆಯೋ ಮಂತ್ರ ಅದನ್ನು ಜಪ ಮಾಡೋದ್ರಿಂದ, ಅದರಲ್ಲೂ ಸ್ತ್ರೀ ದೇವತೆಗಳ ಜಪ ಮಾಡೋದ್ರಿಂದ ಬಹಳ ಫಲಪ್ರಾಪ್ತಿ ಆಗ್ತದೆ, ಭಾಳ ಸಿದ್ಧಿಯಾಗತ್ತೆ. ನೀವಿಲ್ಲಿ ದಿನ 108 ಸಲ ಹೇಳೋದು ಒಂದೇ, ಇಲ್ಲಿ 5 ಸಲ 21 ಸಲ ಹೇಳೋದು ಒಂದೇ. ಗ್ರಹಣ ಕಾಲದಲ್ಲಿ ಗುರುಮುಖೇನ ದೀಕ್ಷೆ ಆಗಿರೋ ಮಂತ್ರಗಳನ್ನು ಜಪ ಮಾಡೋದ್ರಿಂದ ಅತಿ ಶೀಘ್ರದಲ್ಲೇ ಸಿದ್ಧಿಯಾಗತ್ತೆ. ಧ್ಯಾನ ಮಾಡೋರು, ಜಪ ಮಾಡೋರಿಗೆ ಮನಸ್ಸು ಚಂಚಲ ಇದ್ದಾಗ ಆ ಥರ ಚಂಚಲತೆ ನಿವಾರಣೆ ಮಾಡ್ಕೊಳ್ಳೋಕೆ ಗ್ರಹಣ ಕಾಲದಲ್ಲಿ ನೀವು ಜೋರಾಗಿ ಜಪ ಮಾಡಿದ್ರೆ ಭಾಳ ಒಳ್ಳೆಯದು. ಗ್ರಹಣ ನಡೆಯುವಾಗ ಚಂದ್ರನನ್ನು ರಾಹು ಸ್ಪರ್ಶ ಮಾಡುವಾಗ, ಅಟ್ಯಾಕ್ ಮಾಡುವಾಗ, ಚಂದ್ರನ ಬಗ್ಗೆ ಚಂದ್ರನ ಕ್ಲೀನ್ ಮಾಡುವಾಗ ಕೆಲವು ಆ ಚಂದ್ರನ ಕಿರಣ ಆ ಅಂಶ ಕಾರಕತ್ವ ಕೆಲವು ರಾಶಿಗಳ ಮೇಲೆ ಪ್ರಭಾವ ಬೀರುವಂಥ ಚಾನ್ಸಸ್ ಉಂಟು. ಆದರೆ ಯಾವುದು ಕೆಟ್ಟದಲ್ಲ, ಇದು ನ್ಯಾಚುರಲ್ ಆಗುವಂಥದ್ದು. ಅದಕ್ಕೆ ಮಿಥುನ ರಾಶಿ, ಕರ್ಕಾಟಕ, ವೃಶ್ಚಿಕ, ಮಕರ ರಾಶಿ ಇವರಿಗೆ ಈ ಸಲೂ ಕೂಡ ಶುಭ ಫಲ ಕೊಡ್ತಾ ಇದೆ. ಮಕರ ರಾಶಿ ಸೂರ್ಯಗ್ರಹಣದಲ್ಲೂ ಕೂಡ ಒಳ್ಳೆಯ ಫಲ ಇತ್ತು. ಮಕರ ರಾಶಿ ಮಿಥುನ, ಕರ್ಕಾಟಕ, ವೃಶ್ಚಿಕ, ಮಕರ ಇದು ಶುಭ ಫಲ. ಮಿಶ್ರ ಫಲ ಕೊಡುವಂಥದ್ದು ಸಿಂಹರಾಶಿ, ತುಲಾರಾಶಿ, ಧನಸ್ಸು ಮತ್ತು ಮೀನರಾಶಿ. ಅಶುಭ ಫಲ ಅಂದರೆ ಕೆಟ್ಟದೇನಿಲ್ಲ, ಮೇಷ, ವೃಷಭ. ಅಶುಭ ಫಲ ಕೊಡುವಂಥ ರಾಶಿಗಳು ಮೇಷ, ವೃಷಭ, ಕನ್ಯಾ, ಕುಂಭ. ಯಾಕೆ ಮೇಷ ಅಂದರೆ ಮೇಷರಾಶಿ ಭರಣಿ ನಕ್ಷತ್ರದಲ್ಲೇ ಗ್ರಹಣ ನಡೀತಿರೋದ್ರಿಂದ ಮಂಗಳವಾರ ಈ ಗ್ರಹಣ ನಡೀತಿರೋದ್ರಿಂದ ಮೇಷರಾಜ ಅಧಿಪತಿ ಕುಜಗ್ರಹ, ಮಂಗಳಗ್ರಹ ಸುಬ್ರಹ್ಮಣ್ಯ ಸ್ವಾಮಿ. ಅದರಿಂದ ಈ ಒಂದು ಗ್ರಹಣ ಕಾಲದಲ್ಲಿ ಪ್ರತಿಯೊಬ್ಬ ಎಲ್ಲ ರಾಶಿಯವರು ಶುಭ ಅಶುಭ ಮಿಶ್ರಫಲ ಯಾವುದೇ ಆಗಿರಲಿ, ಮಂಗಳವಾರ ಸುಬ್ರಹ್ಮಣ್ಯನ ವಾರ, ಮೇಷರಾಶಿಗೆ ಅಧಿಪತಿ ಸುಬ್ರಹ್ಮಣ್ಯ ಮಂಗಳಗ್ರಹ. ಆದ್ದರಿಂದ ಮಂಗಳವಾರ ಗ್ರಹಣ ನಡೀತಾ ಇದೆ, ಮೇಷರಾಶಿಯಲ್ಲಿ ನಡೀತಾ ಇದೆ, ಕುಜನ ಅಂಶದಲ್ಲಿ ನಡೀತಿರೋದ್ರಿಂದ ಎಲ್ಲರೂ ಕೂಡ ಇವತ್ತಿನ ದಿವಸ ನೀವು ಸುಬ್ರಹ್ಮಣ್ಯನ ಅಷ್ಟೋತ್ರ ಜಪ ಮಾಡಿದ್ರೆ ಭಾಳ ಒಳ್ಳೆಯದು. ಒಂದು ಎರಡನೇದು, ಎಲ್ಲ ರಾಶಿಯವರು ಈ ಚಂದ್ರಗ್ರಹಣದ ಮುಂದಿನ ಗ್ರಹಣದವರೆಗೂ ಒಂದು ಅಡಕೆ ಪಟ್ಟೆ ತಟ್ಟೆಲಿ ತೊಗೋಬೇಕು. ಸ್ಟೀಲ್ ತಟ್ಟೆ, ಪಾತ್ರೆ ಅಥವಾ ಪ್ಲಾಸ್ಟಿಕ್ ಯಾವುದೂ ಅಲ್ಲ, ಅಡಕೆ ಪಟ್ಟೆ, ಅಡಕೆ ತಟ್ಟೆದು ಬರುತ್ತಲ್ಲ ಅದು ತೊಗೊಳ್ಳಿ. ಇಲ್ಲ ಬಾಳೆ ಎಲೆ ಮೇಲೆ ಭತ್ತ ಭಾಳ ಶ್ರೇಷ್ಠ. ಗ್ರಹಣ ಕಾಲದಲ್ಲಿ ಒಂದು ಕೈಲಿ ಭತ್ತ, ಇನ್ನೊಂದು ಕೈಲಿ ಉದ್ದು. ಉದ್ದು ಯಾಕೆ ರಾಹು, ಭತ್ತ ಯಾಕೆ ಚಂದ್ರ? ಉದ್ದು ಮತ್ತು ಭತ್ತನ ಕೈಲಿಟ್ಕೊಂಡು ನಾನು ಹೇಳುವಂಥ ರಾಹುಕೇತುಗೆ ಸಂಬಂಧಪಟ್ಟಂಥ ವಿಶೇಷವಾದಂಥ ಒಂದು ಗಾಯತ್ರಿ ಮಂತ್ರ ಇದೆ ಈ ಚಂದ್ರಗ್ರಹಣಕ್ಕೆ ಆಗುವಂಥದ್ದು. ಈ ಮಂತ್ರವನ್ನು ಜಪ ಮಾಡಿ ಆ ಧಾನ್ಯವನ್ನು ಮೋಕ್ಷ ಆದಮೇಲೆ, ಚಂದ್ರಗ್ರಹಣ ಗ್ರಹಣ ಮೋಕ್ಷ ಆದಮೇಲೆ ಸ್ನಾನ ಮಾಡ್ಕೊಂಡೋಗಿ ಯಾವುದಾದ್ರು ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಕೊಡಿ. ನಮಗೆ ಭತ್ತ ಸಿಕ್ಕಲಿಲ್ಲ ಅಂದರೆ ಅದ್ರ ಉಪಧಾನ್ಯ, ಭತ್ತ ಮಹಾಧಾನ್ಯ, ಅದ್ರ ಉಪಧಾನ್ಯ ಅಕ್ಕಿ, ಅಕ್ಕಿ ಚಂದ್ರ. ಅಕ್ಕಿ ಒಂದು ಕೆ ಜಿ ಅಕ್ಕಿ ಕೈಲಿ ಇಟ್ಕೊಳ್ಳಿ, ಒಂದು ಕೆ ಜಿ ಉದ್ದು ಇಟ್ಕೊಳ್ಳಿ. ಒಂದು 10 ಜನ ಊಟಕ್ಕೆ ಮಾಡೋವಷ್ಟು ನೀವು ದಾನ ಮಾಡಬೇಕು, ಸುಮ್ಮನೆ ಒಂದಿಡಿ ಕೊಡೋದಲ್ಲ. ಆ ಬಲಗೆಯಲ್ಲಿ ಚಂದ್ರಗ್ರಹಕ್ಕೆ ಶಾಂತಿಯ ಭತ್ತ ಅಥವಾ ಅಕ್ಕಿ, ಭತ್ತ ಮಹಾಶ್ರೇಷ್ಠ. ಎರಡನೇದು ಉದ್ದು ಇಟ್ಕೊಂಡು ಓಂ ಕಾಳಹಸ್ತೇಶ್ವರಾಯ ವಿದ್ಮಹೇ ಭಕ್ತವತ್ಸಲಾಯ ಧೀಮಹಿ ತನ್ನೋ ವರದ ಪ್ರಚೋದಯಾತ್ ಅಂತೇಳಿ. ಇದು ಭಾಳ ವಿಶೇಷವಾದ ಗಾಯತ್ರಿ ಮಂತ್ರ. ಓಂ ಕಾಳಹಸ್ತೇಶ್ವರಾಯ ವಿದ್ಮಹೇ ಭಕ್ತವತ್ಸಲಾಯ ಧೀಮಹಿ ತನ್ನೋ ವರದ ಪ್ರಚೋದಯಾತ್. ಕೈಲಿಟ್ಕೊಂಡು ಇದು ಮಾಡಿದ್ರೆ ಹುಚ್ಚಿಡಿಯುವಂಥ ಸಂದರ್ಭ ಇದ್ದರೆ ಈ ಗ್ರಹಣ ದೋಷದಿಂದ, ಹುಚ್ಚಿಡಿಯುವಂಥ ಮಕ್ಕಳೊಡೋದಿದ್ದರೆ, ಮಕ್ಕಳಿಗೆ ಈಗ ಆಟ ಬದುಕಿರೋ ಮಕ್ಕಳು, ಹುಟ್ಟಿ ಬೆಳೆದಿರೋ ಮಕ್ಕಳು, 7 ವರ್ಷ ಆದಮೇಲೆ ಯುವಕರು, ಯುವತಿಯರು, ವೃದ್ಧರು, ಮದುವೆ ಆಗಿರೋರು, ಅದರಲ್ಲೂ ವಿಧವಾ ಸ್ತ್ರೀ, ಅದರಲ್ಲೂ ಗಂಡನನ್ನು ಬಿಟ್ಟಂಥ ಹೆಂಗಸು, ಸ್ತ್ರೀ ಅಂದರೆ ಚಂದ್ರಗ್ರಹ, ಇವರಿಗೆ ಇದು ಗ್ರಹಣದಲ್ಲಿ ಆಗುವಂಥ ಪ್ರಭಾವವನ್ನು ಕಮ್ಮಿ ಮಾಡ್ಬೋದು. ಓಂ ಕಾಳ ಹಸ್ತೇಶ್ವರಾಯ ವಿದ್ಮಹೇ ಭಕ್ತವತ್ಸಲಾಯ ಧೀಮಹಿ ತನ್ನೋ ವರದ ಪ್ರಚೋದಯಾತ್. ಇದು ರಾಹುಕೇತು, ಯಾರು ಸೂರ್ಯಗ್ರಹಣದ ಶಾಂತಿ ಮಾಡಿಕೊಳ್ಳಿಲ್ವೋ ಅವರು ಈ ಗ್ರಹಣದಲ್ಲಿ ಶಾಂತಿನೂ ಆಗುತ್ತೆ. ಇದಕ್ಕೆ ರಾಹುಕೇತು ಸಂಬಂಧಪಟ್ಟಂಥ ವಿಶೇಷವಾದಂಥ ಕಾಳಹಸ್ತೇಶ್ವರ ಸ್ವಾಮಿ ಗಾಯತ್ರಿ ಮಂತ್ರ ಇದು. ಇದನ್ನು ಜಪ ಮಾಡಿ ಗ್ರಹಣ ಆದಮೇಲೆ ಆ ಭತ್ತ
ಉದ್ದು ಅಥವಾ ಅಕ್ಕಿ ಅಥವಾ ಉದ್ದನ್ನು ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ದಾನ ಮಾಡಿ ಮತ್ತೆ ಈ ಚಂದ್ರಗ್ರಹಣ ಬಹಳ ವಿಶೇಷವಾಗಿರೋದು ಮನಸ್ಸಿನ ಮೇಲೆ ಪ್ರಭಾವ ಬೀರೋದ್ರಿಂದ ಸರ್ವ ಕಾರ್ಯಕ್ಕೂ ಮನಸ್ಸೇ ಮೂಲ ಸ್ಥಾನ ಆಗಿರೋದ್ರಿಂದ ಯಾವ ಬ್ರಾಹ್ಮಣ ಎರಡು ಮದುವೆ ಆಗಿರಬಾರ್ದು ಪರಸ್ತಿ ಸಂಬಂಧ ಇರಬಾರ್ದು ದುಶ್ಚಟಕ್ಕೆ ಭಾಗಿ ಇರಬಾರ್ದು ಸಂಧ್ಯಾವಂದನೆ ಗಾಯತ್ರಿ ಮಂತ್ರ ಜಪ ಮಾಡೋನಿಗೆ ಇದನ್ನು ಕೊಟ್ಟರೆ ಆ ಕ್ಷಣಾರ್ಥದಲ್ಲೇ ನಿಮಗೆ ದೋಷ ನಿವಾರಣೆ ಆಗುತ್ತೆ ಅಂತ ಹೇಳುತ್ತೆ. ಅದರಿಂದ ಶುದ್ಧ ಬ್ರಾಹ್ಮಣನಿಗೆ ಪವಿತ್ರವಾದಂಥ ಬ್ರಾಹ್ಮಣನಿಗೆ ಇದು ಕೊಡಬೇಕು. ಮೋಸ ವಂಚನೆ ಎರಡನೇ ಮದುವೆ ಆಗಿ ಪರಸ್ಥಿ ಸಂಬಂಧ ಮತ್ತು ದುಶ್ಚಟಗಳ ಅಭ್ಯಾಸ ಇಟ್ಕೊಂಡಿದ್ರೆ ಅಂಥವ್ರಿಗೆ ಏನಾದ್ರು ಕೊಟ್ಟರೆ ಹುಚ್ಚಿಡಿಯೋ ಸ್ಥಾನ ಚಾನ್ಸಸ್ ಇದೆ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಇದಿಲ್ಲ ಅಂಥವ್ರು ಸಿಕ್ಕಿಲ್ಲ ಅಂದರೆ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಇದನ್ನು ದಾನ ಮಾಡ್ಬೋದು. ಅದರಿಂದ ಈ ಚಂದ್ರಗ್ರಹಣ ಭಾಳ ವಿಶೇಷವಾಗಿದೆ ಈ ವರ್ಷ, ತುಂಬ ಒಳ್ಳೆ ಅನುಕೂಲ ಆಗುವಂಥದ್ದು. ಪ್ರಕೃತಿ ಭಾಳಷ್ಟು ಜನಕ್ಕೆ ಪ್ರಕೃತಿ ಭಾಳ ಚೇಂಜಸ್ ಆಗ್ತಾ ಹೋಗುತ್ತೆ, ಅದ್ರ ಬಗ್ಗೆ ಮಾತಾಡೋದು ಬೇಡ. ನಮ್ಮ ಮನಸ್ಸು ನಮಗೇನಾಗುತ್ತೆ ಅದು ಇಂಪಾರ್ಟೆಂಟು, ಏನಾದ್ರು ಆದರೆ ಅದು ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಈ ವಿಚಾರದಲ್ಲಿ ನಾವು ಸಾಕಷ್ಟು ಎಚ್ಚರಿಕೆಯನ್ನು ನಾವು ತಗೋಬೇಕು ಅಂತಂದರೆ ಪರಿಹಾರ ಮಾಡ್ಕೋಬೇಕು. ಓಂ ಕಾಳಹಸ್ತೇಶ್ವರಾಯ ವಿದ್ಮೆ ಭಕ್ತವತ್ಸಲಾಯ ಧೀಮಹಿ ತನ್ನೋ ವರದ ಪ್ರಚೋದಯಾತ್. ಇದನ್ನು ಈ ಗ್ರಹಣ ಕಾಲದಲ್ಲಿ ಈ ಗಾಯತ್ರಿ ಮಂತ್ರನ ಹೇಳಬೇಕು. ವಿಷ್ಣು ಸಹಸ್ರನಾಮ ಹೇಳ್ಬೋದು, ಸುಬ್ರಹ್ಮಣ್ಯನ ಅಷ್ಟೋತ್ತರ, ಸುಬ್ರಹ್ಮಣ್ಯನ ಮಂತ್ರಗಳನ್ನು ಜಪ ಮಾಡಬೇಕಂದ್ರೆ ಮಂಗಳವಾರ ಮೇಷರಾಶಿಯಲ್ಲಿ ನಡೀತಿರೋದ್ರಿಂದ ಗ್ರಹಣ, ಆಮೇಲೆ ಭರಣಿ ನಕ್ಷತ್ರ, ವಿಷ್ಣು ಸಹಸ್ರನಾಮ, ಮತ್ತು ಸ್ತ್ರೀದೇವಿಗೆ ಸಂಬಂಧಪಟ್ಟಂಥ ಎಲ್ಲ, ಆಮೇಲೆ ಲಲಿತ ಸಹಸ್ರನಾಮ, ದುರ್ಗಿ, ಪ್ರತ್ಯಂಗಿರ, ಯಾಕೆಂದರೆ ಚಂದ್ರ ಸ್ತ್ರೀಗ್ರಹ, ಇದನ್ನು ನೀವು ಜಪ ಮಾಡೋದ್ರಿಂದ ಭಾಳ ಒಳಿತಾಗುತ್ತೆ ಮುಂದಿನ ಚಂದ್ರಗ್ರಹಣದವರೆಗೆ ಅಂತ ಹೇಳ್ತಾ, ಯಾರು ಗಾಬರಿ ಆಗಬೇಡಿ, ಎಲ್ರಿಗೂ ಒಳ್ಳೆಯದಾಗತ್ತೆ ಈ ಗ್ರಹಣ. ನಿಮಗೆಲ್ರಿಗೂ ಆಯುಷ, ಆರೋಗ್ಯ, ಸುಖ, ಶಾಂತಿ ನಿಮಗೂ ಕೊಡಲಿ, ಜಗತ್ತಿಗೂ ಪುಷ್ಟಿ ತುಷ್ಟಿ ವೃದ್ಧಿಯನ್ನು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಯಾರು ನಮ್ಮ ಹಳೆ ಎಪಿಸೋಡ್ಸ್ ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ, ಇನ್ನೊಂದು ಮ್ಯೂಸಿಕ್ ಚಾನಲ್ ಒಂದಿದೆ SSPK ಜ್ಞಾನೋದಯ ಅಂತ, ಮೂರಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ, ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲಿ ಕೂಡ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಗ್ರಹಣದ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಪತ್ರಗಳು ಬರೆದಂಥ ವ್ಯಕ್ತಿಗಳಿಗೆ ವಿಶೇಷವಾದಂಥ ಮಾಹಿತಿ ಅಂತ ಮನೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ, ಸಾಯಿರಾಮ್.